ಏನೋ 25 ಜನ ಎಂಪಿಗಳಿದ್ರೆ ಏನ್ ಕೊಟ್ರಿ ಏನ್ ಕೊಟ್ರಿ, ಬರ ಪರಿಹಾರನ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವೊಂದು ರಾಜ್ಯದ ಮುಖ್ಯಮಂತ್ರಿ, 14 ಬಜೆಟ್ ಕೊಟ್ಟಿದ್ದೀರಿ, ಸಾರ್ವಜನಿಕವಾಗಿ ಸುಳ್ಳು ಹೇಳ್ಬೇಕಾದ್ರೆ ನಿಮ್ಗೆ ಏನು ಅನ್ಸಲ್ವ ಸರ್? ನಮ್ಮ ಮೋದಿಜಿ ಅವರು ಈಗ ಅವರ ಸರ್ಕಾರ, ಮೋದಿಜಿ ಸರ್ಕಾರ ಬಂದಾದ್ಮೇಲೆ ಇದುವರೆಗೂ NDA ನಲ್ಲಿ ನಮ್ಮ ಸರ್ಕಾರ ಬಂದಾದ ನಂತರ ಕಳೆದ 9.5 ವರ್ಷದಲ್ಲಿ ನಾವು 11,603 ಕೋಟಿ ಕೊಟ್ಟಿದ್ದೀವಿ. ಸರ್ ನೀವು 10 ವರ್ಷಕ್ಕೆ 3,000 ಚಿಲ್ಲರೆ ಕೋಟಿ, ನಾವು 11,000 ಚಿಲ್ಲರೆ, ನಿಮಗಿಂತ 3 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ಅರೆ ಸಿದ್ದರಾಮಯ್ಯ ಸಾಹೇಬರು 14 ಬಜೆಟ್ ಮಂಡಿಸಿರುವಂಥವ್ರು, ಟೋಟಲ್ ಲಾಸು 34,000 ಕೋಟಿ ರೂಪಾಯಿ ಆಗಿದೆ. ಇವರು ಹೋದ್ರು ಕೃಷ್ಣ ಬೈರೇಗೌಡರು ಕರ್ಕೊಂಡೋದ್ರು, ರಿಪೋರ್ಟ್ ಕೊಟ್ಟು ಬಂದರು. 34,000 ಕೋಟಿನಲ್ಲಿ 17,000 ಕೋಟಿನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕೇಳಿದರೆ, ಸರ್ ಅದನ್ನು ಅಸೆಸ್ ಮಾಡಾದ್ಮೇಲೆ ಎಷ್ಟು ಕೊಡಬೇಕು ಕೊಡ್ತಾರೆ. ಆದರೆ ನೀವು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊನ್ನೆ January 6, 7 34,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿರುವಂಥ ರಾಜ್ಯದ ಮಹಾನ್ ಮುಖ್ಯಮಂತ್ರಿ 105 ಕೋಟಿ ರಿಲೀಸ್ ಮಾಡಿದ್ದಾರೆ. ಒಡಗಿಗೆ ಬರ್ತೀರಿ, ಸುಮ್ಮನೆ ಖಾಲಿ ಡಬ್ಬ ಅಲ್ಲಾಡಿಸ್ತೀರಿ, ಅವ್ರಿವ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತೀರಿ, ಏನ್ ಕೊಟ್ಟೆ ಅಂತ ಹೇಳ್ತೀರಿ. ಸರ್ ನೀವು ಹೊಸದಾಗಿ ಯಾವ ರಸ್ತೆಗೆ ಟಾರ್ ಹಾಕ್ಸಿದಿರಿ ದಯವಿಟ್ಟು ಹೇಳಿ. ಸುಮ್ಮನೆ ಇಲ್ಲ ಬಂದ್ಬಿಟ್ಟು ಸಭೆ ಒಳಗಡೆ ಕುತ್ಕೊಂಡು ನಿಮ್ಮನ್ನ ಯಾರೋ ಚಪ್ಪಾಳೆ ತಟ್ತಾರೆ ಅಂತ ಹೇಳ್ಬಿಟ್ರೆ, ಸರ್ ಅಂಕಿಅಂಶಗಳು ಬೇರೆನೇ ಇರ್ತವೆ, ಚಪ್ಪಾಳೆಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ಬೋದು. ಅರೆ ಅದನ್ನ ಬಿಡಿ, ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ರಿ, ಜನರನ್ನ ದಾರಿ ತಪ್ಪಿಸುವಂತ ಕೆಲಸನ ಮಾಡ್ತಾನೆ ಇದ್ದೀರಿ, ಅದನ್ನ ಇನ್ನಾದ್ರೂ ನಿಲ್ಸಿ ಅಂತ ಕೇಳ್ತಾ. ಟೆಂಡರ್ 20 ಟೆಂಡರೇ ಓಪನ್ ಆಗದಲ್ಲಿ ಭೂಮಿ ಪೂಜೆ ಮಾಡಿರೋ ಮುಖ್ಯಮಂತ್ರಿಯವರು, ಏಜೆನ್ಸಿ ಫಿಕ್ಸ್ ಆಗಿಲ್ಲ, ಕಾಂಟ್ರಾಕ್ಟರ್ ಯಾರಂತೂ ಫಿಕ್ಸ್ ಆಗಿಲ್ಲ, ಆದ್ರೆ ಭೂಮಿ ಪೂಜೆ ಮಾಡೋದ್ರು ಅನ್ನ ಚುನಾವಣೆಗೋಸ್ಕರ ಬಂದಿರೋದಷ್ಟೇ ಇದು. ನೀವೊಬ್ಬರೇ ಸರ್ ಮುಖ್ಯಮಂತ್ರಿ, ಟೆಂಡರೇ ಓಪನ್ ಆಗದಲ್ಲಿ ಹಾರೆ ಹೊಡೆಯುವಂತ ಗುದ್ಲಿ ಹೊಡೆಯೋರು ನೀವೊಬ್ಬರೇ ಮುಖ್ಯಮಂತ್ರಿ. ಅಯ್ಯೋ, ಈ ತರ ದಾರಿ ತಪ್ಪಿಸುವಂತ ಕೆಲಸ ಬೇಡ. ಕೊಡಗು BJPಯ ಭದ್ರಕೋಟೆ, ಆಮೇಲೆ ಪ್ರತಾಪ್ ಸಿಂಹನ್ ಸೋಲ್ಸಿ ಸರ್ ಮೈಸೂರಲ್ಲೇ ನಿಮ್ ಮಾತು ಕೇಳಲ್ಲ, ಕೊಡಗಿನಲ್ಲಿ ಹೇಳಿ ದೇಶಭಕ್ತರ ನಾಡಿದ್ದು ಇಲ್ಲಿ ನಿಮ್ಮ ಮಾತು ಕೇಳ್ತಾರ. ಫಸ್ಟ್ ಎಲೆಕ್ಷನ್ ಅಲ್ಲಿ ನನಗೆ 42,000 ಲೀಡ್ ಕೊಟ್ಟಿದ್ರು, ಸೆಕೆಂಡ್ ಎಲೆಕ್ಷನ್ ಅಲ್ಲಿ 85,000 ಲೀಡ್ ಕೊಟ್ಟಿದ್ದಾರೆ. ನಮ್ಮ ಲೀಡರ್ಸ್ ಗಟ್ಟಿದ್ದಾರೆ, ಬೋಪಯ್ಯ ಸರ್ ಇದ್ದಾರೆ, ಅಪ್ಪಚಿರಂಜನರಿದ್ದಾರೆ, ನಮ್ಮೆಲ್ಲ ನಾಯಕರುಗಳಿದ್ದಾರೆ, ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾವೇ ಇದ್ದಿದ್ದು. ಈಗ ಅಸೆಂಬ್ಲಿನಲ್ಲಿ 2 ಕಳ್ಕೊಂಡಿದ್ವಿ, ಆದ್ರೆ ಇದಕ್ಕಿನಲ್ಲಿ ಜನ BJP ಪರ ಇದ್ದಾರೆ. ನಮಗೀಗ ತಾತ್ಕಾಲಿಕವಾಗಿ ಸೂರ್ಯನಿಗೂ ಗ್ರಹಣ ಬಡಿತು, ಆದ್ರೆ ನಮ್ಗೊಂದು ಸಣ್ಣ ಗ್ರಹಣ ಬಡದಿತ್ತು ಅಷ್ಟೇ. ಇಲ್ಲಿ ಬರೋದು ಸೋಲ್ಸಿ ಅಲ್ಲಿ ಹೋಗೋದು, ಉದಯಗಿರಿಗೆ ಹೋಗಿ ಅಲ್ಲಿ ಮುಸಲ್ಮಾನರನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಸೋಲ್ಸಿ ಅಂತ ಹೇಳುವಂಥದ್ದು. ಹೀಗೆ ಒಂಥರ ಜಾತಿಗಳಿಗೆ ಧರ್ಮಕ್ಕೆ ಚಿತವಣೆ ಕೊಡುವಂಥದ್ದು ಇವೆಲ್ಲ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದಿನ ಚುನಾವಣೆಯಲ್ಲಿ ಜನ ಉತ್ತರ ಕೊಡ್ತಾರೆ, ಆದರೆ ಬಂದು ಮಾಡದೇ ಇದ್ದ ಕೆಲಸಕ್ಕೆ ಭೂಮಿ ಪೂಜೆ ಮಾಡುವಂಥದ್ದನ್ನು ಬಿಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.